ದೈನಂದಿನ ಬಳಕೆಯ ಅನೇಕ ಆಹಾರ ಪದಾರ್ಥಗಳು ಆರೋಗ್ಯವನ್ನ ಹೆಚ್ಚಿಸುವ ಕೆಲಸಗಳನ್ನ ಮಾಡುತ್ತದೆ. ಇನ್ನು ಕೆಲವೊಮ್ಮೆ ತರಕಾರಿಗಳನ್ನ ಬಳಸಿ ಅದರ ಸಿಪ್ಪೆ ಬೀಜಗಳನ್ನ ಎಸೆದು ಬಿಡುತ್ತೇವೆ, ಆದರೆ ಅವುಗಳ ಪ್ರಯೋಜನ ಮಾತ್ರ ಅಧಿಕವಾಗಿರುತ್ತದೆ. ಅಂತಹವುಗಳಲ್ಲಿ ಕುಂಬಳಕಾಯಿ ಕೂಡ ಒಂದು. ಕುಂಬಳಕಾಯಿಯ ತಿರುಳನ್ನ ತೆಗೆದು ಬೀಜವನ್ನ ಎಸೆಯುವವರೇ ಹೆಚ್ಚು. ಕುಂಬಳಕಾಯಿಯ ಬೀಜದಲ್ಲಿಯೂ ಅನೇಕ ಆರೋಗ್ಯ ಗುಣಗಳು ಅಡಕವಾಗಿದೆ. ಅದನ್ನ ತಿಳಿದರೆ ಖಂಡಿತವಾಗಿಯೂ ಇನ್ನು ನೀವು ಕೂಡ ಬೀಜವನ್ನ ಶೇಖರಿಸಿಟ್ಟುಕೊಳ್ತೀರಿ. ಸಾಮಾನ್ಯವಾಗಿ ಕುಂಬಳಕಾಯಿಯನ್ನ ಸಾಂಬಾರು ಪಲ್ಯದಂತಹ ಪದಾರ್ಥಗಳನ್ನು ಮಾಡಲು ಬಳಸುತ್ತಾರೆ. ಕುಂಬಳಕಾಯಿಯ ಬೀಜವನ್ನ ಹಸಿಯಾಗಿಯೂ ತಿನ್ನಬಹುದು, ಆದರೆ ನೆನಪಿಡಿ, ಇದು ಉಷ್ಣದ ಅಂಶವನ್ನ ಹೆಚ್ಚಾಗಿ ಹೊಂದಿದೆ. ಹೀಗಾಗಿ ಗರ್ಭಿಣಿಯರು ಸೇವಿಸುವ ಮುನ್ನ ಎಚ್ಚರ. ಹಾಗಾದ್ರೆ ಈ ಕುಂಬಳಕಾಯಿ ಬೀಜ ಯಾವೆಲ್ಲ ಆರೋಗ್ಯ ಗುಣಗಳನ್ನು ಹೊಂದಿದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕುಂಬಳಕಾಯಿ ಬೀಜಗಳು ಮ್ಯಾಂಗನೀಸ್ ಮತ್ತು ವಿಟಮಿನ್ ಕೆ ನಂತಹ ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಇವೆರಡು ಗಾಯಗಳನ್ನ ಗುಣಪಡಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಸತುವಿನ ಅಂಶವನ್ನ ಹೊಂದಿದ್ದು ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇನ್ನು ಕುಂಬಳಕಾಯಿ ಬೀಜಗಳಲ್ಲಿ ಮ್ಯಾಗ್ನೀಷಿಯಂ ಅಂಶ ಅಧಿಕವಾಗಿದೆ. ಮ್ಯಾಗ್ನೀಷಿಯಂ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಮಧುಮೇಹದ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಆದ್ದರಿಂದ ಕುಂಬಳಕಾಯಿ ಬೀಜದ ಜ್ಯೂಸ್ ಅಥವಾ ಹಸಿ ಬೀಜದ ಪಲ್ಯವನ್ನ ಮಾಡಿ ಸೇವಿಸಬಹುದು. ಅಷ್ಟೇ ಅಲ್ಲದೆ ಕುಂಬಳಕಾಯಿ ಬೀಜಗಳು ಅನೇಕ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಇದು ರೋಗ ಉಂಟು ಮಾಡುವ ಜೀವಕೋಶಗಳ ಹಾನಿಯಿಂದ ರಕ್ಷಿಸುತ್ತದೆ. ಮುಖ್ಯವಾಗಿ ದೇಹದಲ್ಲಿ ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಕುಂಬಳಕಾಯಿ ಬೀಜ ಫೈಬರ್ನ ಉತ್ತಮ ಮೂಲವಾಗಿದೆ. ಕುಂಬಳಕಾಯಿ ಬೀಜಗಳ ಉರಿಯೂತದ ಸಾಮರ್ಥ್ಯಗಳು ಯಕೃತ್ತು, ಮೂತ್ರಕೋಶ, ಕರುಳು ಮತ್ತು ಕೀಲುಗಳಲ್ಲಿ ಉತ್ತಮ ಕಾರ್ಯವನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮಲಗುವ ಮುನ್ನ ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ರಾತ್ರಿ ವಿಶ್ರಾಂತಿ ಪಡೆಯಬಹುದಾಗಿದೆ. ಕುಂಬಳಕಾಯಿ ಬೀಜಗಳು ಟ್ರಿಫ್ಟೋಫಾನ್ಗಳ ನೈಸರ್ಗಿಕ ಮೂಲವಾಗಿದೆ. ಇದು ನಿದ್ರೆಯನ್ನ ಉತ್ತೇಜಿಸುವ ಅಮೈನೋ ಆಮ್ಲವಾಗಿದೆ. ಕುಂಬಳಕಾಯಿ ಬೀಜಗಳಲ್ಲಿನ ಸತು, ತಾಮ್ರ ಮತ್ತು ಸೆಲೆನಿಯಂ ನಿದ್ರೆಯ ಅವಧಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ಮ್ಯಾಗ್ನೀಷಿಯಂ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೀಗಾಗಿ ನಿದ್ರಾಹೀನತೆ ಸಮಸ್ಯೆಗೆ ಕುಂಬಳಕಾಯಿ ಬೀಜದ ಸೇವನೆ ಸಹಕಾರಿಯಾಗಿದೆ. ಇನ್ನು ಕುಂಬಳಕಾಯಿ ಬೀಜಗಳು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಲ್ಲಿಸಬಹುದು ಎಂದು ಹಲವು ಅಧ್ಯಯನಗಳು ಹೇಳುತ್ತವೆ. ಕ್ಯಾನ್ಸರ್ ಕೋಶಗಳನ್ನ ನಾಶಪಡಿಸಲು ಇವು ಸಹಾಯಕವಾಗಿದೆ. ಹೀಗಾಗಿ ಕುಂಬಳಕಾಯಿ ಬೀಜ ಸಿಕ್ಕರೆ ಅದನ್ನ ಬಿಸಾಡುವ ಮೊದಲು ಆರೋಗ್ಯ ಗುಣಗಳ ಬಗ್ಗೆ ಅರಿತುಕೊಳ್ಳಿ. ಕುಂಬಳಕಾಯಿ ಬೀಜಗಳನ್ನ ಬೇಯಿಸಿ ಒಗ್ಗರಣೆ ಹಾಕಿಕೊಂಡು ಸಲಾಡ್ ರೂಪದಲ್ಲಿಯೂ ಸೇವಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.